ಹಾಯ್, ನನ್ನ ಅಕಾಡೆಮಿಗೆ ನನ್ನ ಹೆಸರು ನವೀನ ಅಟ್ಟಿಯ. ಪ್ರತಿ ಶನಿವಾರವೂ ಕೂಡ ನಾನು ನಿಮ್ಮ ಹತ್ರ ಈ ಜಾಬ್ಗಳಿಗೆ ಸಂಬಂಧಪಟ್ಟಂತಹ ಉದ್ಯೋಗಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಿಮಗೆ ಪ್ರತಿ ಒಂದು ಶನಿವಾರವೂ ಕೂಡ ಕೊಡ್ತಾ ಬಂದಿದ್ದೇನೆ. ಈ ಒಂದು ಶನಿವಾರವೂ ಕೂಡ ನಿಮಗೆ ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೇನೆ. ಓಕೆ, ಉದಾಹರಣೆಯಲ್ಲಿ ನಾನು ನಿಮಗೆ ಪ್ರಥಮ ದರ್ಜೆ ಸಹಾಯಕರು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆ ಹೇಗಿರುತ್ತದೆ ಅಂತ ನಾವು ಹೇಳ್ತಾ ಹೋಗ್ತೇನೆ. ಸಿಲಬಸ್ ಯಾವ ರೀತಿ ಇರುತ್ತೆ, ಪ್ಯಾಟ್ರನ್, ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮಗೆ ಕೊಡ್ತಾ ಹೋಗ್ತೇನೆ. ಯಾವ ರೀತಿ ನಿಮಗೆ ನಾನು ಬೇರೆ ರಾಜ್ಯದವನು ನಾನು ಬರೀಬೇಕಾಗುತ್ತೆ, ಯಾವ ರೀತಿ ಬರೀಬೇಕು, ಯಾವ ರೀತಿ ಕನ್ನಡವನ್ನು ಕಲಿಬೇಕು, ಯಾವ ರೀತಿ ಕನ್ನಡ ಪೇಪರ್ಸ್ ಇರುತ್ತೆ, ಕ್ವಾಲಿಫೈ ಪೇಪರ್ಸ್ ಆಗಿರುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೆಸಲು ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಂಬಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಇದೆ. ಆ ಒಂದು ಸಂಸ್ಥೆ ಈ ಒಂದು ಎಕ್ಸಾಮ್ಸ್ಗಳಿಗೆ, ಈ ಒಂದು ಹುದ್ದೆಗಳಿಗೆ ಭರ್ತಿಯನ್ನು ಮಾಡುತ್ತೆ, ಎಕ್ಸಾಮ್ಸ್ ಅನ್ನು ನಡೆಸುತ್ತೆ. FTA ಆಗಬೇಕಾದ್ರೆ ಅರ್ಹತೆಗಳೇನಿರಬೇಕು ಅಂತ ನಾವು ಹೇಳೋದಾದ್ರೆ, ಅರ್ಹತೆಗಳು ಭಾರತದ ನಾಗರಿಕನಾಗಿರ್ಬೇಕು. ಭಾರತದ ನಾಗರಿಕನಾಗಿರ್ಬೇಕು, ಯಾವುದೇ ಸ್ಟೇಟ್ ಆಗಿರಲಿ ಪರವಾಗಿಲ್ಲ, ಆದರೆ ಭಾರತೀಯ ನಾಗರಿಕನಾಗಿರ್ಬೇಕು. ಯಾವ ರಾಜ್ಯದವರಾದರೂ ಬರೀಬಹುದು, ಆದರೆ ದೇ ಶುಡ್ ಹ್ಯಾವ್ ನಾಲೆಡ್ಜ್ ಆಫ್ ಕನ್ನಡ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ದಿಸ್ ಎಕ್ಸಾಮ್. ಕನ್ನಡದ ನಾಲೆಡ್ಜ್ ಇರಲೇಬೇಕು, ಕನ್ನಡ ಬರೆಯೋಕ್ಕೆ ಬರಲೇಬೇಕಾಗುತ್ತೆ, ಓನ್ಲಿ ನಾಲೆಡ್ಜ್ ಇದ್ರೆ ಸಾಲದು. ಕನ್ನಡದ ಬರೆಯ ಕೂಡ ಬರಬೇಕಾಗುತ್ತೆ, ಬಿಕಾಸ್ ರಿಟರ್ನ್ ಪೇಪರ್ ಇರುತ್ತೆ, ಕಡ್ಡಾಯ ಕನ್ನಡ ಪೇಪರ್ ಅಂತಿರುತ್ತೆ. ಆದ್ದರಿಂದ ನೀವು ಕಂಪಲ್ಸರಿ ಕನ್ನಡವನ್ನು ಬರಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ಕೊಡ್ತೇನೆ. ಏಜ್ಗೆ ಸಂಬಂಧಪಟ್ಟ ಮಾಹಿತಿ ಕೊಡೋದ್ರೆ, ಏಜ್ ಕನಿಷ್ಠ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗೆ 18 ವರ್ಷ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ಆದ್ರೆ ಎಷ್ಟು? ಸಾಮಾನ್ಯ ಅಭ್ಯರ್ಥಿಗಳಿಗೆ 35, 2A 2B 3A 3B ಅಭ್ಯರ್ಥಿಗಳಿಗೆ 38, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40. ಓಕೆ, ನಾರ್ಮಲ್ ಪ್ರವರ್ಗ 1 ನಾರ್ಮಲ್ OBC ಇರುತ್ತೆ, ಅದರಿಂದ OBC ಕೊಟ್ಟಿಲ್ಲ ಇಲ್ಲಿ, ಅದರಿಂದ 2A 2B ಪ್ರವರ್ಗಗಳು ಕೊಟ್ಟಿದ್ದೀನಿ. 2A 2B 3A 3B ಅಭ್ಯರ್ಥಿಗಳಿಗೆ 38, ಪ್ರವರ್ಗ ಫಸ್ಟ್ ಅಂಡ್ SC ST ಅಭ್ಯರ್ಥಿಗಳಿಗೆ 40 ವರೆಗೂ ಇರುತ್ತೆ. 5 ವರ್ಷದ ಸಡಿಲಿಕ್ಕೆ ಇರುತ್ತೆ, ನಾರ್ಮಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದಾಗ. ಅಂಗವಿಕಲ ಅಭ್ಯರ್ಥಿಗಳಿಗೆ 45 ಏಜ್ ಇರುತ್ತೆ, 45 ಅಲ್ಲಿ ಮುಂದೆ ಗರಿಷ್ಠವಾಗಿ ನೀವು ಬರೀಬಹುದು. ವಿಡೋ ಅಭ್ಯರ್ಥಿಗಳಿಗೆ ಅವರು ಕೂಡ 10 ವರ್ಷ ಸಡಿಲಿಕ್ಕೆ ಇರುತ್ತೆ, 45 ಅವರಿಗೆ ಕೂಡ ನೀವು ನೋಡ್ಕೋಬಹುದು. ಬೇರೆ ಇನ್ನೂ ಇದಾವೆ, ಎಕ್ಸ್ ಸರ್ವಿಸ್ಮೆನ್ಸ್ಗೆ ಎಷ್ಟು ಅದು ಸಡಿಲಿಕೆಗಳಿದ್ದಾವೆ, ಯು ಕ್ಯಾನ್ ಗೋ ಟು ದಟ್. ನಾನು ಅದನ್ನ ಹೇಳಿಲ್ಲ, ನಾರ್ಮಲ್ ಕಾಮನ್ ಆಗಿ ನಿಮಗೆ ನಮ್ಮ ಕಾಮನ್ ಲಾಸ್ಟ್ ಮೆಜಾರಿಟಿ ಏನಿದೆ ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35, 2A 2B 3A 3 ಅಭ್ಯರ್ಥಿಗಳಿಗೆ 38, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40, ಅಂಗವಿಕಲ ಅಭ್ಯರ್ಥಿಗಳಿಗೆ 45, ವಿಧವೆ ಅಭ್ಯರ್ಥಿಗಳಿಗೆ 45 ಅಂತ. ಕನಿಷ್ಠ ವರ್ಷ, ಕನಿಷ್ಠ ನಿಮಗೆ 18 ಆಗಿರಲೇಬೇಕು. ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಅಂತ, ಅರ್ಜಿಗಳನ್ನ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನ ಕಂಪಲ್ಸರಿ ಅವರು ಕಂಪ್ಲೀಟ್ ಆಗಿರಲೇಬೇಕು. ಯಾವ ದಿನಾಂಕದಂದು ಕೊನೆಯ ದಿನಾಂಕ ಅಂತ ಇರುತ್ತೆ? ಸರ್, ನಾನು ಡಿಗ್ರಿ ಫೈನಲ್ ಇಯರ್ ಮಾಡ್ತಿದ್ದೀನಿ ಸರ್, ನಾನ್ ಎಲಿಜಿಬಲ್ ಇಫ್ ಯು ಆರ್ ಎಲಿಜಿಬಲ್ ಕೊನೆಯ ದಿನಾಂಕದ ಒಳಗಡೆ ನೀವು ನಿಮ್ಮ ಒಂದು ವಿದ್ಯಾರ್ಹತೆಯನ್ನು ಕಂಪ್ಲೀಟ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ದಟ್ ಎಕ್ಸಾಮ್. ಕೊನೆಯ ದಿನಾಂಕದಂದು ಅವ್ರು ಮೆನ್ಷನ್ ಮಾಡಿದ್ದಾರೆ, ಯು ಕ್ಯಾನ್ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಓದ್ಬೇಕಾಗತ್ತೆ. ನೀವು ಕಂಪ್ಲೀಟ್ ಆಗಿರ್ಬೇಕು, ನಾನು ಕಂಪ್ಲೀಟ್ ಆಗಿರ್ಬೇಕು. ಬಿಕಾಸ್ ಲಾಸ್ಟ್ ದಿನಾಂಕ ನೀವು ಅರ್ಥ ನೋಡ್ಕೊಳ್ಳಿ, ನೀವು ಎಂಡಲ್ಲಿ ಇದ್ರೆ ಓಕೆ, ಬಟ್ ಆದ್ರೆ ಕಂಪ್ಲೀಟ್ ಆಗಿರ್ಬೇಕು ಅವತ್ತಿನ ಒಂದು ಲಾಸ್ಟ್ ದಿನಾಂಕದ ಒಳಗಡೆ ನೀವು ಅಲ್ಲಿ ನೀವು ಮಾಸ್ಟರ್ ಹಾಕ್ಬೇಕಾಗಲ್ವಾ. ಅದರಿಂದ ದಟ್ ಇಸ್ ದ ಇಂಪಾರ್ಟೆಂಟ್. ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. UGC ಮಾನ್ಯತೆ ಪಡೆದಿರುವಂತಹ ಯಾವುದೇ ವಿಷಯದಲ್ಲಿ ನೀವು ಸರ್ಟಿಫಿಕೇಟ್ ಪಡೆದ್ರೆ ಸಾಕು, ದಟ್ಸ್ ಎನಫ್ ಫಾರ್ ಯು. ಡಿಸ್ಟೆನ್ಸ್ ಆರೋ ಮಾಡಿರಿ, ರೆಗ್ಯುಲರ್ ಆರೋ ಮಾಡಿರಿ, ತೊಂದರೆ ಇಲ್ಲ.
ಅಥವಾ ಸರ್ಕಾರವು ಅಂತಹ ಪರೀಕ್ಷೆಗೆ ಸಮಾನವೆಂದು ಅಂಗೀಕರಿಸಿದಂತಹ ವಿದ್ಯಾರ್ಥಿ ಅಂದ್ರೆ ಕಾನೂನು, ನೀವು ನಾರ್ಮಲ್ ಪದವಿಯನ್ನ ಕಂಪ್ಲೀಟ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬೇಕಷ್ಟೇ. MBBS BE ಏನ್ BA BCOM ಇವೆಲ್ಲವೂ ಕೂಡ ನಾರ್ಮಲ್ ಆಗಿ ಎಲಿಜಿಬಲ್. ಆದರೆ ಡಿಪ್ಲೊಮಾ ಮತ್ತು ITI ಏನಿದೆ, ನಾನು ಸರ್ PUC ಮಾಡಿದ್ದೀನಿ ಸರ್, PUC ನಂತರ 3 ವರ್ಷ ಅದರ ಮೇಲೆ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸರ್, ನಾನು ಎಲಿಜಿಬಲ್ ಸರ್? ನೋ, ಡಿಪ್ಲೊಮೋ ಅನ್ನ ನಾರ್ಮಲ್ ಆಗಿ PUCಯ ತತ್ಸಮಾನ ವಿದ್ಯಾರ್ಹತೆಯನ್ನು ಕನ್ಸಿಡರ್ ಮಾಡಲಾಗುತ್ತೆ. ಆದ್ದರಿಂದ ಡಿಪ್ಲೊಮಾ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಹರಲ್ಲ. ಡಿಪ್ಲೊಮಾ ಮಾಡಿದ್ರೆ ನಾನೇನ್ ಮಾಡ್ಬೇಕು ಸರ್? ಹಾಗಾದ್ರೆ FDA ಹುದ್ದೆಗೆ ಅರ್ಹನಾಗಬೇಕಾದ್ರೆ ಡಿಪ್ಲೊಮಾ ಮಾಡಿದ ನಂತರ ನೀವು ಇಂಜಿನಿಯರ್ ಮಾಡ್ಕೊಳ್ಳೋದು ಡಿಗ್ರಿ ಮಾಡ್ಕೊಂಡು ಬರ್ಬೇಕಾದ್ರೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳೋದು, ಸರ್ ನಂದು PUC ಆಗಿದೆ, PUCಯ ನಂತರ ನಾನು ITI ಮಾಡಿದ್ದೆ, ನಾನ್ ಎಲಿಜಿಬಲ್ ಸರ್? ನೋ, ಯು ಆರ್ ನಾಟ್ ಎಲಿಜಿಬಲ್ ಬಿಕಾಸ್ ITI PUCಯ ತತ್ಸಮಾನ ವಿದ್ಯಾರ್ಹತೆ ಕನ್ಸಿಡರ್ ಮಾಡಲಾಗಿದೆ. ಆದ್ದರಿಂದ ಯು ಆರ್ ನಾಟ್ ಎಲಿಜಿಬಲ್, ನೀವು ITI ಮಾಡಿದ್ರೆ ಮುಂದೆ ಡಿಗ್ರಿಯನ್ನು ಮಾಡ್ಕೊಂಡು ಬರ್ಬೇಕಾಗತ್ತೆ. ಇದು ಕ್ವಾಲಿಫಿಕೇಶನ್ ಸಂಬಂಧದಂತೆ ಸರ್, ನಂದು ಮುಖ್ಯವಾಗಿ ತುಂಬಾ ಜನ ಕ್ವಶನ್ ಕೇಳೋದು, ಸರ್ ನಂದು ತುಂಬಾನೇ ಮಾರ್ಕ್ಸ್ ಕಡಿಮೆ ಇದೆ ಸರ್ ಡಿಗ್ರಿಲಿ, ಸಮಟೈಮ್ಸ್ ನಾನು ಬ್ಯಾಕ್ ಉಳಿಸ್ಕೊಂಡು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸರ್, ನಂದು PUCಲಿ ತುಂಬಾ ಮಾರ್ಕ್ಸ್ ಕಡಿಮೆ ಇದೆ ಸರ್, SSLಲಿ ತುಂಬಾ ಮಾರ್ಕ್ಸ್ ಕಡಿಮೆ ಸರ್. ಸರ್ ನಾನು ಎಲಿಜಿಬಲ್ ಸರ್? ಎಸ್, ಯು ಆರ್ ಎಲಿಜಿಬಲ್ ಸರ್. ನನ್ಗೆ ಈ ಮಾರ್ಕ್ಸ್ ಏನಾದರೂ ಕೌಂಟ್ ಮಾಡ್ತಾರಾ ಸರ್? ನೋ, ಮಾರ್ಕ್ಸ್ ಅನ್ನ ಕೌಂಟ್ ಮಾಡೋದಿಲ್ಲ. ಡೋಂಟ್ ವರಿ, ಯುವರ್ ಸ್ಕೋರ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಕ್ಲಿಯರ್ FDA ಎಕ್ಸಾಮ್, ಜಸ್ಟ್ ಪಾಸಿಂಗ್ ಇನ್ ಡಿವಿಷನ್ ಆಫ್ ಟಾಪ್ ಇಯರ್. ನಿಮ್ಮ ಮಾರ್ಕ್ಸ್ಗಳು ಈ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ವಾಲಿಫೈ ಆದ್ರೆ ಸಾಕು, ಜಸ್ಟ್ ನೀವು ಡಿಗ್ರಿಯನ್ನ ಪದವಿ ಪ್ರಮಾಣ ಪತ್ರವನ್ನು ಹೊಂದಿದ್ದರೆ ಸಾಕು, ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮ್. ನೆಕ್ಸ್ಟ್ ಶನಿವಾರದಲ್ಲಿ ನಿಮಗೆ ಈ FDAಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪೇಪರ್ಸ್ಗಳು ಯಾವ ರೀತಿ ಇರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಶನಿವಾರದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನಿಮಗೆ ಇಷ್ಟರಲ್ಲಿ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್ ಫಾರ್ ಆಲ್.